नमस्ते पहेली। नमस्ते भोजो। भोजो इवत्तु आटद पीरियड नल्ली स्नेहितर जोते आटक्के बरदेने नीनु ग्रंथालयक्के होगिद्दीयल्ल एके याको गोत्तिल्ल पहेली, स्वल्प होत्तु आट आडिद्रू साकु तुंबा आयास आगिबिडुत्ते। निनगे हेगे आट आडिद्रे सुस्तु अनिसोदिल्वे? ಇಲ್ಲ ಭೋಜ, ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೂ ಆಟ ಆಡಿದ್ರೆ ಸುಸ್ತು ಅನಿಸೋದಿಲ್ಲ. ನಾನು ಚೆನ್ನಾಗಿ ಆರೋಗ್ಯವಾಗಿದ್ದೇನೆ. ಆದರೆ ನಿನಗೆ ಹೀಗೇಕೆ? ಹಾಗೇನಿಲ್ಲ ಪಹೇಲಿ, ನನಗೆ ಆಟದ ಕಡೆಗಿಂತ ಸ್ವಲ್ಪ ಓದಿನ ಕಡೆಗೆ ಆಸಕ್ತಿ ಜಾಸ್ತಿ. ಅದಕ್ಕೆ ನಾನು ಲೈಬ್ರರಿಗೆ ಹೋಗ್ಬಿಟ್ಟೆ. ಓದಿನ ಕಡೆಗೆ ಖಂಡಿತವಾಗ್ಲೂ ಆಸಕ್ತಿ ಇರಬೇಕು ಭೋಜ. ಓದು, ಅದ್ರ ಮೂಲಕ ನಾವು ಪಡೆಯೋ ಜ್ಞಾನ, ಅದರಿಂದ ಜೀವನಕ್ಕಾಗಿ ಗಳಿಕೆ, ಇವೆಲ್ಲ ನಮ್ಮ ಜೀವನಕ್ಕೆ ಬಹಳ ಮುಖ್ಯ. ಆದರೆ ಉತ್ತಮ ಆರೋಗ್ಯವೇ ಇಲ್ಲದೆ ಇದ್ದರೆ ಹೇಗೆ? ಅದೆಲ್ಲ ವ್ಯರ್ಥ ಆಗಿಬಿಡುತ್ತೆ. ನೀನು ಆರೋಗ್ಯದ ಕಡೆಗೆ ಕೂಡ ಆಸಕ್ತಿ ವಹಿಸಬೇಕು. ಉತ್ತಮ ಆರೋಗ್ಯಕ್ಕಾಗಿ ನಿಯಮಿತವಾಗಿ ಆಟ ಆಡೋದು, ವ್ಯಾಯಾಮ ಮಾಡೋದು ಸಹ ಬಹಳ ಮುಖ್ಯ. ಇದರಿಂದ ಓದಿನ ಕಡೆಗೆ ಇನ್ನೂ ಹೆಚ್ಚು ಆಸಕ್ತಿ ವಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಹೌದು ಪಹೇಲಿ, ನೀನು ಹೇಳೋದು ಸರಿ. ಅದ್ಯಾಕೋ ನನಗೆ ನಿಯಮಿತವಾಗಿ ವ್ಯಾಯಾಮ ಮಾಡುವಂಥ ಅಭ್ಯಾಸ ಬೆಳೆಸ್ಕೊಳ್ಳಿಕ್ಕೆ ಆಗಲೇ ಇಲ್ಲ. ನೋಡು ಭೂಜ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ದೇಹವನ್ನು ಆರೋಗ್ಯಕರವಾಗಿ ಮತ್ತು ದೃಢವಾಗಿ ಇಟ್ಕೊಳ್ಳಿಕ್ಕೆ ವ್ಯಾಯಾಮ ಬಹಳ ಮುಖ್ಯ ಅನ್ನೋದನ್ನು ತಿಳ್ಕೊಂಡಿರಬೇಕು. ವ್ಯಾಯಾಮ ಆಕರ್ಷಕವಾದಂತಹ ಅಂಗಸೌಷ್ಠವವನ್ನು ನೀಡೋದ್ರ ಮೂಲಕ ನಾವು ಸುಂದರವಾಗಿ ಕಾಣೋದಕ್ಕೆ ನೆರವಾಗುತ್ತೆ. ಅಲ್ಲದೇ ರೋಗಗಳನ್ನು ದೂರ ಇಡೋದಕ್ಕೂ ಕೂಡ ನೆರವಾಗುತ್ತೆ. ಅಂದರೆ ನಾನು ನಿಯಮಿತವಾಗಿ ಆಟೋಟಗಳಲ್ಲಿ ಪಾಲ್ಗೊಳ್ಳದೇ ಇದ್ದರೆ, ದೈಹಿಕ ವ್ಯಾಯಾಮವನ್ನು ಮಾಡದೇ ಇದ್ದರೆ ನನ್ನ ದೇಹವನ್ನು ಆರೋಗ್ಯಕರವಾಗಿ ಮತ್ತು ದೃಢವಾಗಿ ಇಟ್ಕೊಳ್ಳೋದಕ್ಕೆ ನನ್ನಿಂದ ಸಾಧ್ಯ ಆಗೋಲ್ಲ ಅಂತ ಹೇಳ್ತೀಯಾ? ಖಂಡಿತವಾಗಿಯೂ ಹೌದು ಭೋಜ. ನಿಯಮಿತವಾಗಿ ಆಟೋಟಗಳಲ್ಲಿ ತೊಡಗಿಸ್ಕೊಳ್ಳದೆ, ವ್ಯಾಯಾಮ ಮಾಡದೆ ಆರೋಗ್ಯವಾಗಿ ಮತ್ತು ದೃಢವಾಗಿರೋದು ಕಷ್ಟ. ಹೌದು ಪಹೇಲಿ, ನೀನು ಹೇಳೋದು ಸಂಪೂರ್ಣವಾಗಿ ಸರಿ ಅಂತ ನನಗನ್ಸುತ್ತೆ. ಈಗ ನಾನು ಏನು ಮಾಡಲಿ ಹೇಳು? ನೀನು ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು, ಆಟೋಟಗಳಲ್ಲಿ ಪಾಲ್ಗೊಳ್ಳಬೇಕು. ಇದು ನಿನ್ನ ಕೈಕಾಲುಗಳ ಮತ್ತು ಇತರೆ ಅಂಗಗಳ ಚಲನೆಯನ್ನು ವ್ಯವಸ್ಥಿತವಾಗಿಡೋದಕ್ಕೆ ಮತ್ತು ನಿಯಂತ್ರಿತವಾಗಿಸೋದಕ್ಕೆ ಸಹಾಯ ಮಾಡುತ್ತೆ. ಓಹ್ ಹೌದಾ? ಆದರೆ ಈ ಚಲನೆ ದೇಹಕ್ಕೆ ಹೇಗೆ ಸಹಾಯ ಮಾಡುತ್ತೆ? ದಯವಿಟ್ಟು ನನಗೆ ಸ್ವಲ್ಪ ವಿವರವಾಗಿ ಹೇಳ್ತೀಯಾ? ಈ ಚಲನೆ ಅಂಗಾಂಗಗಳನ್ನು ಬಲಪಡಿಸುತ್ತೆ, ಸ್ನಾಯುಗಳನ್ನು ಬಲಪಡಿಸೋದಕ್ಕೆ ನೆರವಾಗುತ್ತೆ, ಅಂದರೆ ಮಾಂಸಖಂಡಗಳನ್ನು ಬಲಪಡಿಸೋದಕ್ಕೆ ನೆರವಾಗುತ್ತೆ, ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತೆ ಮತ್ತು ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸಹ ಸರಿಯಾದ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡೋದಕ್ಕೆ ನೆರವಾಗುತ್ತೆ. ನಿಯಮಿತವಾಗಿ ವ್ಯಾಯಾಮ ಮಾಡೋದು ಉತ್ತಮ ಆರೋಗ್ಯಕ್ಕೆ ಬಹಳ ಮುಖ್ಯ ಅಂತ ನಿನ್ನ ಮಾತುಗಳಿಂದ ನನಗೆ ಗೊತ್ತಾಗ್ತಾ ಇದೆ ಪಹೇಲಿ. ಖಂಡಿತವಾಗಿ ನಿಯಮಿತವಾದಂಥ ವ್ಯಾಯಾಮ ಎಲ್ಲ ವಯೋಮಾನದವರೆಗೂ ಸಹ ಬಹಳ ಮುಖ್ಯ ಭೋಜ. ಹೌದು, ಶಾಲೆಯಲ್ಲಿ ಹೇಳ್ಕೊಡುವಂಥ ದೈಹಿಕ ಶಿಕ್ಷಣದ ಜೊತೆಗೆ ನಾನು ಇನ್ನೂ ಯಾವ್ಯಾವ ದೈಹಿಕ ಚಟುವಟಿಕೆಗಳನ್ನು ಮಾಡಬಹುದು? ಯೋಗ, ಧ್ಯಾನ, ಮುದ್ರೆಗಳನ್ನು ಅಭ್ಯಾಸ ಮಾಡಬಹುದು ಭೋಜ. ಇದಕ್ಕೆ ನಂದೊಂದು ಸಲಹೆ ಇದೆ. ನನಗೆ ನನ್ನ ತಂದೆಯವರು ದಿನಗಳು ಕೂಡ ಯೋಗಾಸನಗಳನ್ನು ಹೇಳ್ಕೊಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆಯಿಂದ ನೀನು ನಮ್ಮನೆಗೆ ಬರೋದಾದರೆ ನಿನಗೂ ಸಹ ಯೋಗಾಸನಗಳನ್ನು ಹೇಳ್ಕೊಡುವಂತೆ ನಮ್ಮ ತಂದೆಯವರಿಗೆ ವಿನಂತಿ ಮಾಡ್ತೀನಿ. ಆಗಬಹುದೇ? ಓಹ್, ಅದಕ್ಕೆ ನೀನು ಯಾವಾಗಲೂ ಸಹ ಆರೋಗ್ಯವಾಗಿ ಮಾನಸಿಕವಾಗಿ ದೃಢವಾಗಿ ಇರ್ತೀಯಾ ಅಂತ ಅನಿಸುತ್ತೆ. ನಿನ್ನೆಲ್ಲ ಅತ್ಯಮೂಲ್ಯವಾದಂತಹ ಸಲಹೆಗಳಿಗೆ ಧನ್ಯವಾದಗಳು ಪಹೇಲಿ. ನನಗೂ ಸಹ ಈಗೀಗ ಯೋಗ ಧ್ಯಾನದಲ್ಲಿ ಆಸಕ್ತಿ ಮೂಡ್ತಾ ಇದೆ. ನಾಳೆ ಬೆಳಿಗ್ಗೆಯಿಂದ ನಿಮ್ಮನೆಗೆ ನಾನು ಖಂಡಿತವಾಗ್ಲೂ ಯೋಗಾಭ್ಯಾಸಕ್ಕಾಗಿ ಬರ್ತೇನೆ. ನಾಳೆ ನಿಮ್ಮನೆಯಲ್ಲಿ ನಾನು ಭೇಟಿಯಾಗ್ಬೋದಾ? ಖಂಡಿತವಾಗಿಯೂ ನಿನಗೆ ಸ್ವಾಗತ ಇದೆ ಭೋಜ. ಮತ್ತೊಮ್ಮೆ ನಿನಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾವಾಗಲೂ ಕೂಡ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿಗಾಗಿ ವ್ಯಾಯಾಮ ಆಟೋಟಗಳು ಬಹಳ ಮುಖ್ಯ. ಧನ್ಯವಾದಗಳು ಭೋಜ. ಧನ್ಯವಾದಗಳು ಪಹೇಲಿ.